ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಆರಾಧ್ಯ ದೇವನಾದ ಶಿವರಾತ್ರಿಯ ಹಬ್ಬದ ನಿಮಿತ್ತವಾಗಿ ಶ್ರೀ ಅವಧೂತ ಶುಕಮನಿ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಸಹಸ್ರಾರು ಸಂಖ್ಯೆಯಲ್ಲಿ ಸಂಜೆ 6 ಗಂಟೆಗೆ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೋಟಿಹಾಳ ಗ್ರಾಮದ ಸರ್ವ ಭಕ್ತರು ಸುಮಾರು 5 ದಿನಗಳ ಕಾಲ ನಿರಂತರ ಆರಾಧನೆ, ಪಲ್ಲಕ್ಕಿ ಉತ್ಸವ, ಭಜನೆ, ತೀರ್ಥ ಪ್ರಸಾದ, ನೈವೇದ್ಯ, ವಿಶೇಷ ಅಲಂಕಾರ ಸೇರಿದಂತೆ ನಾನಾ ಬಗೆಯ ಪೂಜೆಗಳೊಂದಿಗೆ ಶ್ರೀ ಶುಕಮುನಿ ಸ್ವಾಮಿ ರಥೋತ್ಸವದ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಹೊಸದಾಗಿ ಮದುವೆಯಾದ ನವ ದಂಪತಿಗಳು ಬರುವುದು ವಿಶೇಷವಾಗಿರುತ್ತೆ. ದೋಟಿಹಾಳ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದ ಹಳ್ಳಿಗಳಿಗೆ ತೆರಳಿ ಶ್ರೀ ಶುಕಮುನಿ ಸ್ವಾಮಿ ಪಲ್ಲಕ್ಕಿ ಉತ್ಸವ ಮೂರ್ತಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಈ ಜಾತ್ರೆಗೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ಪಕ್ಕದ ಗದಗ, ಬಾಗಲಕೋಟೆ, ವಿಜಯಪುರ, ರಾಯಚೂರು ಮತ್ತು ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರಪ್ರದೇಶದ ಜನತೆ ಈ ಜಾತ್ರೆಗೆ ಬರುತ್ತಾರೆ. ಜಾತ್ರೆಗೆ ಬಂದ ಭಕ್ತರು ಶ್ರೀ ಶುಕಮುನಿ ಸ್ವಾಮಿ ದರ್ಶನ ಪಡೆದು ಕಾಯಿ ಕರ್ಪೂರ ಹೂ ಹಣ್ಣುಗಳನ್ನು ನೀಡಿ ತಾವುಗಳು ಬೇಡಿಕೊಂಡ ಇಷ್ಟಾರ್ಥದ ಹರಕೆಯನ್ನ ತೀರಿಸುತ್ತಾರೆ. ಪಾವಡೆಪ್ಪ ಚೌಡ್ಕಿ, ದಿಕ್ಸೂಚಿ ಟಿವಿ, ಕೊಪ್ಪಳ.